ಮಾಜಿ ಶಾಸಕರು ದುಡ್ಡು ಹೆಂಡ ಎಲ್ಲ ಹಂಚಿ ಓಟ್ಗಳನ್ನ ತಗೋಬೇಕು ಅಂತ ಮಾಡ್ತಾ ಇದ್ದಾರೆ. ರಂಗನಾಥಸ್ವಾಮಿ ಅವ್ರು ಯಾರಿಗೂ ಇಲ್ಲದೆ ಏನೋ ಆಗ್ದಲೆ ಮಾಗಡಿ ಜನತೆಗೆ ಜೆಡಿಎಸ್ ಓಟ್ ಹಾಕ್ಲಿ ಅಂತ ರಂಗನಾಥಸ್ವಾಮಿ ಬೇಡ್ಕೊಳಕ್ಕೆ ಸೇವೆ ಮಾಡ್ತಾ ಇದ್ದೀವಿ. ನಾವು ಉರುಳು ಸೇವೆ ಮಾಡಿರೋದು ಸ್ವಯಂಚ್ಛೆಯಿಂದ ಮಾಡಿದ್ವಿ. ಮೊದಲೇದಾಗಿ ಮಂಜಣ್ಣ ಲೀಡಿಂಗ್ ಅಲ್ಲಿ ಗೆಲ್ಲಬೇಕು ಇಲ್ಲಿ, ಮತ್ತೆ ಕುಮಾರಣ್ಣ ಕರ್ನಾಟಕದಲ್ಲಿ ಸಿ ಎಂ ಆಗ್ಬೇಕು, ಮತ್ತೆ ಮಂಜಣ್ಣನ ಬಗ್ಗೆ ಟಿಪ್ಪೆ ಟಿಪ್ಪಣಿ ಯಾರು ಮಾಡ್ತವ್ರೆ ಅವ್ರಿಗೆಲ್ಲ ಮಾಗಡಿ ತಾಲೂಕಿನ ತೊಲಗಬೇಕು ಅಂದ್ಬಿಟ್ಟು ನಾವು ಉದ್ದೇಶದಿಂದ ನಾವು ಉರುಳು ಸೇವೆ ಮಾಡಿದ್ವಿ. ಮಂಜಣ್ಣ ಗೆಲ್ಲದಂತೂ ಸತ್ಯ, ಆದರೆ ಆದರೆ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆಲ್ಲಬೇಕು ಅಂತ ನಮ್ಮ ಆಸೆ. ಆ ಉದ್ದೇಶದಿಂದ ನಾವು ಉರುಳು ಸೇವೆ ಮಾಡಿದ್ವಿ. ರೈತರಿಗೆ ಮತ್ತೆ ರೈತರಿಗೆ ತುಂಬ ಒಳ್ಳೇದಾಗಬೇಕು. ಈಗಿರೋ ಶಾಸಕರು ಮಾಜಿ ಶಾಸಕರು ಅವರಿಂದ ಏನೂ ಅಕ್ಸೆಪ್ಟ್ ಮಾಡಿಲ್ಲ ನಾವು ಮಾಗಡಿ ತಾಲೂಕಿನಲ್ಲಿ. ಮಂಜಣ್ಣ ಬಂದರೆ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ, ಮತ್ತು ಕಾರ್ಮಿಕರಿಗೆ ಒಳ್ಳೇದಾಗುತ್ತೆ, ಮತ್ತು ಹೇಮಾವತಿ ನೀರು ಬಂದರೆ ತುಂಬ ರೈತರಿಗೆ ಒಳ್ಳೇದಾಗುತ್ತೆ ಅಂತ ಉದ್ದೇಶದಿಂದ ನಾವು ಉರುಳು ಸೇವೆ ಮಾಡಿದ್ದೀವಿ.